ನಮಸ್ತೆ ವೀಕ್ಷಕರೇ ಕೆಲವರ ಜೀವನದಲ್ಲಿ ಪ್ರೀತಿಸುವಾಗ ಇರುವ ಹೊಂದಾಣಿಕೆ ಮದುವೆ ನಂತರ ಇರೋದೇ ಇಲ್ಲ ಸೆಲೆಬ್ರಿಟಿಗಳ ಜೀವನ ಕೂಡ ಇದಕ್ಕೆ ಹೊರತಾಗೇನಿಲ್ಲ ಪ್ರೀತಿಸಿ ಮದುವೆ ಆದರೂ ಎಷ್ಟೋ ಜೋಡಿ ವಿಚ್ಛೇದನ ಪಡೆದಿದೆ ಸೀರಿಯಲ್ ನಟಿಯೊಬ್ಬರ ಜೀವನದಲ್ಲೂ ಕೂಡ ಇದೇ ರೀತಿ ಆಗಿದೆ ಈಕೆ ಕನ್ನಡದಲ್ಲಿ ಹಲವು ಸೀರಿಯಲ್ ಗಳನ್ನು ಮಾಡಿ ಮಿಂಚಿದ್ರು ಮನೆಮಾತಾಗಿದ್ದಂತ ನಟಿ ಆಗಿದ್ರು ಆದರೆ ಅದಾದ ಮೇಲೆ ಕನ್ನಡದ ನಂತರ ತಮಿಳು ಕಿರುತೆರೆಯಲ್ಲೂ ಕೂಡ ಸೆಟಲ್ ಆಗಿರುವ ಇವರು ಮೂಲತಃ ಬೆಂಗಳೂರಿನವರು ಈಕೆಯ ಹೆಸರು ರಚಿತಾ ಮಹಾಲಕ್ಷ್ಮಿ ಈಕೆಯ ವೈಯಕ್ತಿಕ ಜೀವನದಲ್ಲಿ ಕೂಡ ಇದೇ ರೀತಿಯಾದಂತಹ ಸಮಸ್ಯೆ ಎದುರಾಗಿದೆ ಕೆಲವು ದಿನಗಳಿಂದ ಪತಿಯಿಂದ ದೂರ ವಾಸಿಸ್ತಾ ಇದ್ದ ರಚಿತಾ ಮಹಾಲಕ್ಷ್ಮಿ ಈಗ ಪತಿ ದಿನೇಶ್ ವಿರುದ್ಧ ಪೊಲೀಸರಿಗೆ ದೂರು ನೀಡಿದ್ದಾರೆ ರಚಿತಾ ಮಹಾಲಕ್ಷ್ಮಿ ಕೆರಿಯರ್ ಆರಂಭಿಸಿದ್ದು ಕನ್ನಡ ಕಿರುತೆರೆ ಮೂಲಕ ಕನ್ನಡದಲ್ಲಿ ನಟಿಸಿದ್ದು ಕೆಲವೇ ಕೆಲವು ಧಾರಾವಾಹಿ ಹಾಗೂ ಸಿನಿಮಾಗಳು ಅಷ್ಟರಲ್ಲಿ ಅವರಿಗೆ ತಮಿಳಿನಲ್ಲಿ ಉತ್ತಮ ಅವಕಾಶ ದೊರೆತ ಕಾರಣ ಚೆನ್ನೈಗೆ ಹೋದ್ರು ಅಲ್ಲಿ ಸಹನಟ ದಿನೇಶ್ ಗೋಪಾಲಸ್ವಾಮಿ ಅವರನ್ನ ಪ್ರೀತಿಸಿ ಮದುವೆನೂ ಆದ್ರು ಆದ್ರೆ ಈ ದಂಪತಿ ಈಗ ಬೇರೆ ಬೇರೆ ವಾಸಿಸ್ತಾ ಇದ್ದಾರೆ ಕನ್ನಡದಲ್ಲಿ ಮೇಘ ಮಂದಾರ ಧಾರಾವಾಹಿ ಮೂಲಕ ರಚಿತಾ ಮಹಾಲಕ್ಷ್ಮಿ ಆಕ್ಟಿಂಗ್ ಕೆರಿಯರ್ ಅನ್ನ ಆರಂಭಿಸಿದ್ರು ಗೀತಾಂಜಲಿ ಸೂರ್ಯಕಾಂತಿ ಸುಪ್ರಭಾತ ಸವಿಗನಸು ಸೇರಿ ಅನೇಕ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ 2011ರಲ್ಲಿ ವಿಜಯ್ ಟಿವಿಯಲ್ಲಿ ಪ್ರಸಾರವಾಗ್ತಾ ಇದ್ದ ಪಿರಿಮೋಮ್ ಸಂದೀಪೋಮ್ ಧಾರಾವಾಹಿ ಮೂಲಕ ತಮಿಳಿಗೆ ನಟಿಸ್ತಾರೆ 2013ರಲ್ಲಿ ಮದುವೆ ಆದ್ರು ಈ ದಂಪತಿಗೆ ಮಕ್ಕಳಿಲ್ಲ ಇತ್ತೀಚೆಗೆ ರಚಿತಾ ತಮಿಳು ಬಿಗ್ ಬಾಸ್ ಸೀಸನ್ 6ರಲ್ಲಿ ಕೂಡ ಸ್ಪರ್ಧಿಯಾಗಿ ಭಾಗವಹಿಸಿದ್ರು ಜೂನ್ 21ರಂದು ರಾತ್ರಿ ರಚಿತಾ ಮಹಾಲಕ್ಷ್ಮಿ ಚೆನ್ನೈ ಮುಂಗಾಡು ಪೊಲೀಸ್ ಠಾಣೆಗೆ ತೆರಳಿ ಪತಿ ದಿನೇಶ್ ಗೋಪಾಲಸ್ವಾಮಿ ವಿರುದ್ಧ ದೂರು ಸಲ್ಲಿಸಿದ್ದಾರೆ ದಿನೇಶ್ ತನಗೆ ಅಸಭ್ಯ ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ ನನಗೆ ಜೀವ ಬೆದರಿಕೆ ಕೂಡ ಒಡ್ಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಕೇಸ್ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ರಚಿತಾ ಸ್ನೇಹಿತೆ ಡಬ್ಬಿಂಗ್ ಕಲಾವಿದೆ ಜಿಜಿ ಕೂಡ ದಿನೇಶ್ ವಿರುದ್ಧ ದೂರು ದಾಖಲಿಸಿದ್ದಾರೆ ಆಕೆ ಸಲಹೆ ನೀಡಿದ್ರಿಂದಲೇ ಪತ್ನಿ ನನ್ನಿಂದ ದೂರ ಆದ್ಲು ಅಂತ ದಿನೇಶ್ ನನ್ನ ವಿರುದ್ಧ ಸುಳ್ಳು ಆರೋಪ ಮಾಡಿರೋದಾಗಿ ಜಿಜಿ ದೂರು ನೀಡಿದ್ದಾರೆ ನಾವು ಡಿವೋರ್ಸ್ ಪಡೆದಿಲ್ಲ ಪುಟ್ಟ ಮನಸ್ತಾಪ ಇದೆ ಶೀಘ್ರದಲ್ಲೇ ಎಲ್ಲವೂ ಸರಿಯಾಗಲಿದೆ ಎಂದು ದಿನೇಶ್ ಗೋಪಾಲಸ್ವಾಮಿ ಕೆಲವು ದಿನಗಳ ಹಿಂದೆ ಮಾಧ್ಯಮಗಳಿಗೆ ನೀಡಿದ ಸಂದರ್ಶನದಲ್ಲಿ ಹೇಳಿದ್ರು ಆದರೆ ಪರಿಸ್ಥಿತಿ ಕೈಮೀರಿದೆ ಇಬ್ರು ಮತ್ತೆ ಒಂದಾಗುವ ಸಾಧ್ಯತೆ ತೀರಾ ಕಡಿಮೆ ಇದೆ ಅಂತ ಕಾಲಿವುಡ್ ಮಾತನಾಡ್ತಾ ಇದೆ ನನಗೆ ಮಗುವೊಂದನ್ನ ದತ್ತು ಪಡೆಯುವ ಆಸೆ ಇದೆ ಆದರೆ ಅದಕ್ಕೆ ಆರ್ಥಿಕವಾಗಿ ಇನ್ನೂ ಫಿಟ್ ಆಗಬೇಕು ಅಂತ ರಚಿತಾ ಮಹಾಲಕ್ಷ್ಮಿ ಬಿಗ್ ಬಾಸ್ ನಲ್ಲಿ ಹೇಳಿಕೊಂಡಿದ್ರು ಇದೀಗ ಗಂಡ ಹೆಂಡತಿ ಇಬ್ಬರು ದೂರ ದೂರ ಆಗಿರೋದಲ್ದೇನೆ ಪೊಲೀಸ್ ಠಾಣೆ ಮೆಟ್ಟಿಲೇರಿರೋದು ನಿಜವಾಗ್ಲೂ ಕೂಡ ಎಲ್ರಿಗೂ ಆಶ್ಚರ್ಯ ಅನ್ಸಿದೆ ಎಷ್ಟೋ ಧಾರಾವಾಹಿಗಳ ನಟ ನಟಿಯರ ಜೀವನ ಧಾರಾವಾಹಿಯಲ್ಲಿ ಬರುವ ರೋಧನೆ ಪಾತ್ರಗಳ ರೀತಿಯಲ್ಲೇ ಇರೋದು ನಿಜಕ್ಕೂ ಕೂಡ ಆಶ್ಚರ್ಯ ಅದೇ ಸಾಲಿಗೆ ಇದೀಗ ರಚಿತಾ ಮಹಾಲಕ್ಷ್ಮಿ ಹೆಸರು ಕೂಡ ಸೇರ್ಕೊಂಡಿರೋದು ಅವರ ಅಭಿಮಾನಿಗಳಿಗೆ ಬೇಸರ ಆಗಿದೆ ಅದೇನು ವೈಯಕ್ತಿಕ ಸಮಸ್ಯೆ ಇದೆ ಅದನ್ನ ಆದಷ್ಟು ಬೇಗ ಸರಿಪಡಿಸಿಕೊಂಡು ಇಬ್ಬರು ಒಂದಾಗಿ ಒಟ್ಟಿಗೆ ನಟಿಸಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಪೊಲೀಸ್ ಠಾಣೆಗೆ ಮೆಟ್ಟಿಲೇರಿರುವಂತಹ ಈ ಸಂಸಾರದ ಜಗಳ ಯಾವಾಗ ಇತ್ಯರ್ಥ ಆಗತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ರಚಿತಾ ಗಂಡ ಏನ್ ಹೇಳ್ತಾರೆ ಅನ್ನೋದು ಸದ್ಯ ಇರುವಂತ ದೊಡ್ಡ ಪ್ರಶ್ನೆ ಆಗಿದೆ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಿಳಿಸಬಹುದು